ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸಿಂಪಲ್ ಗೃಹಿಣಿ ಇಂದು ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ನನ್ನ ವೀಡಿಯೋಸಲ್ಲಿ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಸಂಬಂಧಿಸಿರುವಂಥ ಸಾಕಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋಸ್ ಮಾಡ್ತಿರ್ತೀನಿ ಅದ್ರ ಜೊತೆಗೆ ಈಗ ಹೆಣ್ಮಕ್ಳು ಜೀವನದಲ್ಲಿ ಯಾವುದು ಮುಖ್ಯವಾದ ಘಟ್ಟ ತಾಯ್ತನ ಅನ್ನೋದು ಮುಖ್ಯವಾದ ಘಟ್ಟ ಅಲ್ವಾ ಸೊ ತಾಯಿ ಮತ್ತು ಮಗುವಿನ ಕಾಳಜಿ ಕುರಿತಾಗಿ ಒಂದಷ್ಟು ವಿಡಿಯೋಸ್ನ ಆಗಾಗ ಆಗಾಗ ಶೇರ್ ಮಾಡ್ತಿರ್ತೀನಿ ಯಾವಾಗಲೂ ಒಮ್ಮೊಮ್ಮೆ ವ್ಲಾಗ್ಸನ್ನು ಮಾಡ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಾಗಾದರೆ ನೀವು ತಮ್ಮನೇಲಲ್ಲಿ ನೋಡಿದ ಹಾಗೆ ಈಗ ಮಗುಗೆ ಆಹಾರ ಅನ್ನೋದನ್ನು ಯಾವ ತಿಂಗಳಿಂದ ಶುರು ಮಾಡಬೇಕು ಶುರು ಮಾಡಿದ ನಂತರ ನಾವು ವಹಿಸಬೇಕಾದಂಥ ಒಂದಷ್ಟು ಎಚ್ಚರಿಕೆ ಕ್ರಮಗಳೇನು ಯಾವ್ಯಾವ ಫುಡ್ಡನ್ನು ನಾವು ಮೊದಲು ಶುರು ಮಾಡಬೇಕು ನಂತರ ಯಾವ್ಯಾವ ರೀತಿ ಫುಡ್ಡನ್ನು ಆ್ಯಡ್ ಮಾಡ್ಕೋತಾ ಹೋಗಬೇಕು ಒಂದಷ್ಟು ಸಾಕಷ್ಟು ಇನ್ಫಾರ್ಮೇಷನ್ ಇರೋವಂಥ ವೀಡಿಯೋ ಬೇಬಿ ಫುಡ್ ಕುರಿತಾಗಿ ಸೊ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಅದರೊಂದಿಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ನೀವಿನ್ನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಾಕಷ್ಟು ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋಸ್ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಅಂದರೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಸಂಬಂಧಿಸಿರುವಂಥದ್ದು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಶುರು ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಾಧಕಿರೋ ಅನ್ನೋ ಒಂದು ಟಾಪಿಕನ್ನು ಶುರು ಮಾಡಿದ್ದೀನಿ ಸ್ನೇಹಿತರೆ ಅದರಲ್ಲಿ ನಾನು ಗೆಳತಿ ಇದು ಒಂದು ಕಥೆಯನ್ನು ಹೇಳ್ಕೊಂಡಿದ್ದೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರ ತುಂಬಾ ಥ್ಯಾಂಕ್ಸ್ ಎಷ್ಟು ವ್ಯಾಲ್ಯೂಬಲ್ ಕಮೆಂಟ್ಸ್ ಖಂಡಿತವಾಗ್ಲೂ ಆಕೆ ಓದಿರ್ತಾಳೆ ನಿಮ್ಮಂಥ ಸಹೃದಯಗಳ ಒಂದು ಮಾತುಗಳಿಂದ ಆಕೆಗೆ ಸಮಾಧಾನ ಅನ್ನೋದು ಖಂಡಿತವಾಗ್ಲೂ ಸಿಕ್ಕೇ ಸಿಕ್ಕಿದೆ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಈಗಲೇ ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡಿರೋರು ಎಲ್ಲರಿಗೂ ಫ್ರೆಂಡ್ಸ್ ಹಾಗಿದ್ರೆ ಶುರು ಮಾಡೋಣ ಬನ್ನಿ ಈಗ ಬೇಬಿ ಫುಡ್ ವಿಷಯವಾಗಿ ನಮ್ಮ ಮಗುವಿಗೆ ಯಾವಾಗಿಂದ ನಾವು ಆಹಾರನ ಶುರು ಮಾಡಬೇಕು ಅಂತ ಬಂದಾಗ ಎಲ್ಲರಿಗೂ ಆಸೆ ಇರುತ್ತೆ ಮಕ್ಕಳಿಗೆ ಏನಾದರೂ ತಿನ್ನಿಸ್ಬೇಕು ನನ್ನ ಮಗುಗೆ ಹಾಲು ಸಾಲ್ತಿಲ್ಲ ಹಾಲು ಸಾಲ್ತಿಲ್ಲ ಅಂತ ಭಾವಿಸ್ತೀವಿ ಅದೊಂದು ತಪ್ಪು ಕಲ್ಪನೆ ಈಗ ಮೊನ್ನೆ ಕೂಡ ನನಗೊಬ್ಬರು ಕಮೆಂಟ್ ಮಾಡಿದರು ಸಿಸ್ಟರ್ ಸಿಸ್ಟರ್ ಡಿಲಿವರಿಯಾಗಿ ಫೋರ್ ಫೈವ್ ಡೇಸ್ ಆಗ್ತಾ ಬಂತು ಸರಿಯಾಗಿ ಹಾಲು ಬರ್ತಿಲ್ಲ ಅಂತ ನಾನು ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಅದಕ್ಕೆ ನಾನು ಎಲ್ಲ ವೀಡಿಯೋಗಳನ್ನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳೋದು ನನ್ನ ವೀಡಿಯೋದಲ್ಲಿ ನಾನೊಂದು ಟಾಪಿಕ್ ಬಗ್ಗೆ ಮಾತಾಡೋಲ್ಲ ಎಲ್ಲದನ್ನು ಸೇರಿಸಿ ಕಮೆಂಟ್ಗಳಿಗೂ ಉತ್ತರ ನೀಡ್ತಿರ್ತೀನಿ ಎಷ್ಟೋ ಸಲ ಸೊ ಅವ್ರು ಹೇಳಿದ್ರು ನನಗಿನ್ನೂ ಹಾಲೇ ಬಂದಿಲ್ಲ ಸಿಸ್ಟರ್ ತುಂಬ ಬೇಜಾರಾಗುತ್ತೆ ಮಗು ಮಗುಗೆ ನೀವು ಡಿಲ್ವರಿ ಆದ ನಂತರ ಮೊದಲನೇದು ಹಾ ತಾಯಿ ಹಾಲನ್ನು ಕುಡಿಸೋದನ್ನ ಅಂದರೆ ಸಕ್ ಮಾಡೋದನ್ನು ಹಾಸ್ಪಿಟಲಲ್ಲೇ ಪ್ರಾಕ್ಟೀಸ್ ಮಾಡಿಸ್ಬೇಕು ನೀವು ಮಗುಗೆ ಎದೆ ಕಚ್ಚಿಸೋದು ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ರೂಢಿ ಮಾಡಬೇಕು ಮಗುಗೆ ಅಲ್ಲಿ ಹಾಸ್ಪಿಟಲಲ್ಲಿ ನರ್ಸ್ಗಳಿರ್ತಾರೆ ಯಾರನ್ನಾದ್ರು ಕೇಳಿದ್ರು ಯಾವ ಥರ ಅಂತ ತೋರಿಸ್ಕೊಡ್ತಾರೆ ಪೊಸಿಷನ್ನ ಕರೆಕ್ಟಾಗಿ ಇಟ್ಕೊಂಡು ಕುಡಿಸ್ತಾ ರೀ ಮಗು ಎಷ್ಟು ಕುಡಿತಿರುತ್ತೆ ಪ್ರಯತ್ನ ಅನ್ನೋದು ಪಡ್ತಿದ್ರೆ ಖಂಡಿತವಾಗ್ಲೂ ಹಾಲು ಚೆನ್ನಾಗಿ ಬಂದೇ ಬರುತ್ತೆ ಸಿಸ್ಟರ್ ಆ ಥರ ಎಷ್ಟೋ ಜನಕ್ಕೆ ಆಗೋದು ಉಂಟು ಬಿಗಿನಿಂಗಲ್ಲಿ ಸ್ವಲ್ಪ ಹಾಲು ಬೀಳೋದಿಲ್ಲ ಬಟ್ ಹೋಗ್ತಾ 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 ಹಾಲು ವೃತ್ತಿ ಆಗುತ್ತೆ ಮಗು ಕುಡಿದಷ್ಟು ಹಾಲು ಬಂದೇ ಬರುತ್ತೆ ಹಾಗಿದ್ರೆ ಸ್ನೇಹಿತರೆ ಈಗ ಮಗು ಫುಡ್ ಕು ಕುರಿತಾಗಿ ಯಾವಾಗ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ನಾನು ಎಲ್ಲರಿಗೂ ಆಸೆ ಇರುತ್ತಲ್ವಾ ನಮ್ಮ ಮಕ್ಕಳಿಗೆ ನಾವು ಬೇಗ ಊಟ ಮಾಡಿಸ್ಬೇಕು ಅಥವಾ ಏನಾದರೂ ಫುಡ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಆ ಥರ ಅನ್ನೋದು ಖಂಡಿತವಾಗ್ಲು ಇರುತ್ತೆ ಆದರೆ ಆರು ತಿಂಗಳವರೆಗೂ ಯಾಕೆ ಸೇಫ್ ಅಲ್ಲ ಮಕ್ಕಳಿಗೆ ಈಗ ನಮ್ಮ ಈ ನಾನು ನೋಡಿದಾಗ ಈ ಗ್ರಾಮೀಣ ಭಾಗದಲ್ಲಿ ನಮ್ಮ ಕಡೆಯೆಲ್ಲ ಎಷ್ಟೋ ಜನ ಮಕ್ಕಳಿಗೆ ಮೂರು ತುಂಬಿ ಮೂರು ತಿಂಗಳು ತುಂಬಿ ನಾಲ್ಕು ತಿಂಗಳು ತಿನ್ ತುಂಬ ಬಿದ್ದ ಬಿದ್ದ ಮೇಲೆ ಏನು ಮಾಡ್ತಾರೆ ರಾಗಿ ಸರಿ ತೆಳ್ಳಕ್ಕೆ ಮಾಡಿ ಅಂದರೆ ಒಂದೇ ಒಂದು ಸ್ಪೂನ್ ಗಂಜಿ ಥರ ಮಾಡಿ ತಿನ್ನಿಸ್ತಾರೆ ಮಕ್ಕಳಿಗೆ ಸೊ ಅಂಥ ಮಕ್ಕಳು ಕೂಡ ಬೆಳೀತಿಲ್ವಾ ಬೆಳೀತಾರೆ ಆದರೆ ಯಾಕೆ ಸಾಮಾನ್ಯವಾಗಿ ಆರು ತಿಂಗಳವರೆಗೂ ಮಕ್ಕಳಿಗೆ ಈ ಮೇಲ್ ಊಟ ಮೇಲ್ ಆಹಾರ ಅಂತ ಕರೀತಾರೆ ಮೇಲ್ ಹಾಲು ಅಂತ ಅಂತಾರೆ ಸೊ ಏನು ಯಾಕೆ ಕೊಡಬಾರ್ದು ತಾಯಿ ಹಾಲು ಹೊರತಾಗಿ ಅಂತಂದರೆ ಅದಕ್ಕೆ ಒಂದಷ್ಟು ಪರ್ಟಿಕ್ಯುಲರ್ ರೀಸನ್ಸ್ ಇದೆ ಏನು ಅಂತಂದರೆ ಮೊದಲನೇದಾಗಿ ತಾಯಿ ಹಾಲಲ್ಲಿ ಎಲ್ಲ ಪೋಷಕಾಂಶಗಳು ಮಕ್ಕಳಿಗೆ ಸಿಗ್ತಿರುತ್ತೆ ಅದರಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಮಕ್ಕಳಿಗೆ ಅವಶ್ಯಕತೆ ಇರೋದಿಲ್ಲ ಬೇರೆ ಆಹಾರದ ಅವಶ್ಯಕತೆ ಇರೋದಿಲ್ಲ ಜೊತೆಗೆ ತಾಯಿ ಹಾಲು ಜೀರ್ಣಕ್ರಿಯೆಗೆ ಉತ್ತಮ ಅಂತ ಹೇಳ್ಬೋದು ಅದನ್ನು ಬಿಟ್ಟು ಮಕ್ಕಳಿಗೆ ಈ ಸಾಲಿಡ್ ಫುಡ್ಸ್ ಅಂತ ಶುರು ಮಾಡಿದಾಗ ನಾವು ಏನಾಗುತ್ತೆ ಅವ್ರಿಗೆ ಕೆಲವು ಮಕ್ಕಳಿಗೆ ಜೀರ್ಣಕ್ರಿಯೆ ಚೆನ್ನಾಗಲ್ಲ ಅವ್ರಿಗೆ ಹೊಟ್ಟೆ ನೋವು ಬರೋದಾಗುತ್ತೆ ಮತ್ತು ಅಷ್ಟು ಬೇಗ ಘನ ಆಹಾರ ಅಥವಾ ಸಾಲಿಡ್ ಫುಡ್ಸ್ನ ಕೊಡೋ ಅವಶ್ಯಕತೆ ಖಂಡಿತವಾಗ್ಲೂ ಇರೋದಿಲ್ಲ ಆದುದರಿಂದ ಮಕ್ಕಳಿಗೆ ಒಂದು ಐದು ತಿಂಗಳು ತುಂಬಿ ಆರಕ್ಕೆ ಬೀಳಲಿ ಕೆಲವು ಮಕ್ಕಳು ಆರು ತಿಂಗಳಿಗೆ ಬೀಳ್ತಾನೆ ಅವರು ಓಕೆ ರೆಡಿ ಇದ್ದಾರೆ ಮಕ್ಕಳು ನಾವು ತಿನ್ನಿಸ್ಬೋದು ಅದರೊಂದಿಗೆ ಇನ್ನೊಂದು ಮುಖ್ಯವಾದ ಅಂಶ ಏನಂತಂದರೆ ಈಗ ನಾವು ಸಾಲಿಡ್ ಫುಡ್ಸ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಯಾಕೆ ನಾವು ಸ್ವಲ್ಪ ಹಿಂದೆ ಮುಂದೆ ನೋಡಬೇಕು ಆದಷ್ಟು ಬೇಗ ಶುರು ಮಾಡೋದು ಬೇಡ ಯಾಕೆ ಅಂತಂದರೆ ಇನ್ನೊಂದು ರೀಸನ್ ಫುಡ್ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ಒಂದೊಂದು ಫುಡ್ಡು ಅಷ್ಟು ಸೆಟ್ ಆಗೋದಿಲ್ಲ ಮಕ್ಕಳಿಗೆ ಮಕ್ಕಳು ಕೂಡ ಇನ್ನು ಎಳೆ ಶಿಶುಗಳು ಅಷ್ಟು ಬೇಗ ಅವರಿಗೆ ಸರಿ ಮಾಡಿ ತಿನ್ಸೋದು ನಾಲ್ಕು ಐದು ತಿಂಗಳಿಗೆಲ್ಲ ಅಷ್ಟು ಸೇಫ್ ಇರೋದಿಲ್ಲ ಸ್ನೇಹಿತರೆ ಸೊ ಐದು ತಿಂಗಳು ತುಂಬವರೆಗೂ ವೆಯ್ಟ್ ಮಾಡಿ ಐದು ತಿಂಗಳು ತುಂಬಿದ ನಂತರ ಆರಕ್ಕೆ ಬಿದ್ದಿದೆ ಅಂದಾಗ ನಮ್ಮ ಮಕ್ಕಳು ಈಗ ಆರು ತಿಂಗಳು ಬಿದ್ದಿದ ತಕ್ಷಣ ಕೆಲವರು ತಿನ್ನಿಸ್ಬಾರ್ದು ಅಂತ ಹೇಳ್ತಾರೆ ಆರು ತಿಂಗಳು ತುಂಬಲಿ ಅಂತ ಹೇಳೋದು ನಮಗೆ ಯಾಕೆ ಇವಾಗ ಮಕ್ಕಳು ನಮ್ಮ ಮಕ್ಕಳು ಓಕೆ ನಾವು ತಿನ್ನಿಸ್ಬೋದು ಅವ್ರಿಗೆ ಸಾಲ್ತಿಲ್ಲ ಅವ್ರು ತಿನ್ನೋಕೆ ರೆಡಿ ಆಗಿದ್ದಾರೆ ಹೆಂಗೆ ತಿಳ್ಕೊಳ್ಳೋದು ನಾವು ಅಂತಂದರೆ ಇವಾಗ ಯೋಹಿತನ್ಗೆ ಹಿಂಗೆ ನಾವೇನಾದ್ರು ತಿಂತೀವ್ರೆ ಹ್ಞೂ 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 ಅಂತ ಸೌಂಡ್ ಮಾಡೋದು ಮಗು ಅಥ್ವಾ ಈಗ ಬಾಯತ್ರ ಮಗು ಬಾಯತ್ರ ಈಗ ಏನಾದ್ರು ಇಟ್ಟರೆ ಹಾಂ ಅಂತ ತೆಗ್ಯತೆ ಬಾಯಿನ ತೆಗಿಯುತ್ತೆ ಏನಾದ್ರು ತಿನ್ನೋಕ್ಕೆ ಇದೆಲ್ಲ ಒಂದು ಮಗು ಇಂಟ್ರೆಸ್ಟ್ ತೋರಿಸೋದು ಅಂತಂತಾರೆ ಈ ಥರ ಮಗು ಇಂಟ್ರೆಸ್ಟ್ ತೋರಿಸಿದೆ ಅನ್ನೋದರಿಂದ ತಿಳಿಬಹುದು ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಈ ಮಗು ಕತ್ ನಿಲ್ಲದಾಗಿರಬಹುದು ಅಥವಾ ನೆಕ್ ಮಸಲು ಇನ್ನೂ ಕತ್ ನಿಂತಿಲ್ಲ ಅಂತಂದರೆ ಅಷ್ಟು ಮಗು ಸ್ಟ್ರಾಂಗ್ ಇನ್ನೂ ರೆಡಿ ಇಲ್ಲ ಸಾಲಿಡ್ ಫುಡ್ಡಿಗೆ ಯಾಕಂದರೆ ನೆಕ್ ಮಸಲ್ಸು ಮತ್ತು ಕತ್ ನಿಂತಿದೆ ಅಂತಂದರೆ ನಾವು ನಮ್ಮ ಮಗುಗೆ ಆದಷ್ಟು ಬೇಗ ಅಂದರೆ ಈಗ ಐದು ತಿಂಗಳು ತುಂಬಿದ ನಂತರ ಘನ ಆಹಾರನ ಶುರು ಮಾಡಬಹುದು ಸಾಲಿಡ್ ಫುಡ್ಸ್ನ ಅಥವಾ ಇನ್ನೊಂದು ಸಿಂಪ್ಟಮು ಏನು ಯಾವುದರಿಂದ ತಿಳಿಬೋದು ಅಂದರೆ ನಾನು ಯೋಹಿತನ ಫೋಟೋಸ್ ಹಾಕ್ತಿರ್ತೀನಿ ನೋಡಿ ಮಗು ಯಾವುದಾದ್ರು ಸಪೋರ್ಟ್ ತೊಗೊಂಡು ಕುತ್ಕೊಳ್ಳುತ್ತೆ ಅಥವಾ ಸಪೋರ್ಟ್ ಇಲ್ಲದೆ ಕುತ್ಕೊತಾರೆ ಕೆಲವು ಮಕ್ಕಳು ಯೋಹಿತ ಸಪೋರ್ಟ್ ಒಂದು ಸೋಫಾ ಮೇಲೆ ಎಲ್ಲಾದ್ರೂ ಕೂರಿಸಿದ್ರೆ ಇದ್ದ ಸೊ ಅದರಿಂದ ಗೊತ್ತಾಗುತ್ತೆ ಮಕ್ಕಳು ಓಕೆ ನಾವು ತಿನ್ನಿಸ್ಬಹುದು ಮಗುಗೆ ಸಾಲಿಡ್ ಫುಡ್ನ ಶುರು ಮಾಡಬಹುದು ಅಂತ ಇಂಟ್ರೆಸ್ಟ್ ಒಂದು ಇನ್ನೊಂದು ಏನಂತಂದರೆ ಗ ನೆ ಸ್ಟ್ರಾಂಗ್ ಆಗಿರ್ಬೇಕು ನೆಕ್ ಮಸಲ್ಲು ಮತ್ತೆಲ್ಲ ನಿಂತಿರಬೇಕು ಒಳ್ಳೆಯದು ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ ಹೇಳಿದ್ನೆಲ್ಲ ಕುತ್ಕೋತಾರೆ ಮಕ್ಕಳು ಆದಷ್ಟು ಬೇಗ ಅವಾಗ ಓಕೆ ನಮ್ಮ ಮಕ್ಕಳು ರೆಡಿ ಇದ್ದಾರೆ ಸಾಲಿಡ್ ಫುಡ್ಡಿಗೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ನಮಗೆ ಹಾಗಿದ್ರೆ ಸಾಲಿಡ್ ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನಾವು ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೊಗೋಬೇಕು ಏನು ಅಂತಂದರೆ ಇವಾಗ ಹೇಳೋದಾದರೆ ಈಗ ಶುರು ಮಾಡ್ತೀವಿ ಅಂತಂದಾಗ ಡೈರೆಕ್ಟ್ ನಾವು ರಾಗಿ ಸರಿನೇ ಹೋಗಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಅದಕ್ಕಿಂತ ಮೊದಲು ನಾವು ಮಕ್ಕಳಿಗೆ ಈಸಿಯಾಗಿ ಡೈಜೆಷನ್ ಆಗುವಂಥ ಫುಡ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಈಗ ಮಗುಗೆ ಓಕೆ ನಮ್ಮ ಮಗುಗೆ ಏನಾದರೂ ತಿನ್ನಿಸ್ಬೋದು ಅಂತ ಬಂದಾಗ ತರಕಾರಿಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ಫ್ರೂಟ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು ಅದರಲ್ಲೂ ಸೇಫಾಗಿ ಯಾರು ತಿಂಗಳು ಮಕ್ಕಳಿಗೆ ಫಸ್ಟು ಶುರು ಮಾಡ್ತೀವಿ ಅಂದಾಗ ಸೇಫಾಗಿರೋ ಫ್ರೂಟ್ಸು ವೆಜಿಟೇಬಲ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹೇಗೆ ಯಾವ್ದು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ಅದಕ್ಕಿಂತ ಮೊದಲು ಇನ್ನೊಂದೇನಂದರೆ ನೀವು ಮಗುಗೆ ಯಾವ್ದಾದ್ರು ಬೌಲನ್ನು ಸೆಲೆಕ್ಟ್ ಮಾಡ್ತೀರಂದರೆ ಬೆಳ್ಳಿಲೇ ತಿನ್ನಿಸ್ಬೇಕು ಅಂತೇಳಿದ್ರೆ ಬೆಳ್ಳಿ ಇದ್ರೆ ಬೆಳ್ಳೀಲಿ ತಿನ್ಸಿದ್ರೆ ಶ್ರೇಷ್ಠ ಇಲ್ಲ ಅಂತಂದರೆ ಸ್ಟೀಲ್ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಈ ಪ್ಲಾಸ್ಟಿಕ್ ಕಪ್ಪು ಓವನಲ್ಲಿಟ್ಟರು ಇದಾಗುತ್ತಲ್ಲ ಆ ಥರ ಯಾವ ಥರದ ಆಗಲಿ ಪ್ಲಾಸ್ಟಿಕ್ ಕಪ್ಸು ಸ್ಪೂನ್ಸು ಯಾವುದನ್ನು ಖಂಡಿತವಾಗ್ಲೂ ಯೂಸ್ ಮಾಡಬೇಡಿ ಅದು ಅಷ್ಟು ಸೇಫ್ ಅಲ್ಲ ಮಕ್ಕಳಿಗೆ ಇಲ್ಲ ಅಂದರೆ ಸ್ಟೀಲ್ ಮೆಟಲ್ ತೊಗೊಳ್ಳಿ ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ ಸ್ಟೀಲ್ ಕಪ್ ಇಲ್ಲ ಅಂತಂದು ಓಕೆ ನಮ್ಮ ಆಗುತ್ತೆ ನಮಗೆ ಕೆಪಬಿಲಿಟಿ ಇದೆ ಅಂತಂದರೆ ಬೆಳ್ಳಿ ಯೂಸ್ ಮಾಡಿ ಬೆಳ್ಳಿ ಯೂಸ್ ಮಾಡಿದ್ರು ಕೂಡ ಒಳ್ಳೇದು ಬೆಳ್ಳಿ ಬಟ್ಲು ಬೆಳ್ಳಿ ಸ್ಪೂನು ಅಂತಂತಾರಲ್ಲ ಸೊ ಅದರಲ್ಲಿ ತಿನ್ಸೋದ್ರಿಂದ ಮಕ್ಕಳಿಗೆ ಒಂದು ಹ್ಯುಮಿನಿಟಿ ಪವರ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಏನು ಕೇಳಿದ್ದುಂಟು ಹಾಗಿದ್ರೆ ಪ್ಲ್ಯಾಸ್ಟಿಕನ್ನು ಯೂಸ್ ಮಾಡಬೇಡಿ ಇನ್ನೊಂದೇನಂದರೆ ಮಕ್ಕಳು ಈಗ ಫುಡ್ಡನ್ನು ರೆಡಿ ಮಾಡ್ತಿದ್ದೀರ ಅಂದರೆ ಕಪ್ಪು ಸ್ಪೂನು ಎಲ್ಲ ಬಿಸಿ ನೀರಲ್ಲಿ ತೊಳೆದು ಇಟ್ಕೊಳ್ಳಿ ಸ್ವಲ್ಪ ಕ್ಲೀನ್ ಅನ್ನೋದಿರಲಿ ಸೊ ಇದೊಂದಷ್ಟು ಮುನ್ನೆಚ್ಚರಿಕೆ ಕ್ರಮ ಆದರೆ ಇನ್ನೊಂದೇನೆಂದರೆ ಇವಾಗ ಒಂದು ಒಂದು ಆಹಾರದಿಂದ ಶುರು ಮಾಡಿ ಒಂದು ಆಹಾರದಿಂದ ಅಂದರೆ ಒಂದು ಪದಾರ್ಥದಿಂದ ಇವಾಗ ಎಕ್ಸಾಂಪಲ್ ಹೇಳ್ತೀನಿ ನಾನು ಇವತ್ತು ಮಗುಗೆ ಕ್ಯಾರೆಟ್ ಪ್ಯೂರಿ ಕೊಡ್ತೀನಿ ಕ್ಯಾರೆಟ್ ಪ್ಯೂರಿ ಕೊಡ್ತೀನಿ ಅಂದರೆ ಇನ್ನು ತ್ರೀ ಡೇಸ್ ನಾನು ಕ್ಯಾರೆಟ್ ಪ್ಯೂರಿ ಮಾತ್ರ ತಿನ್ನಿಸ್ಬೇಕು ಮಗುಗೆ ನೆಕ್ಸ್ಟ್ ಫೋರ್ತ್ ಡೇಯಿಂದ ಬೇಕಿದ್ರೆ ನಾನು ಓಕೆ ನನ್ನ ಮಗು ತಿಂತಿದೆ ಇವಾಗ ಕ್ಯಾರೆಟ್ ಪ್ಯೂರಿ ತ್ರೀ ಡೇಸ್ ಆಯಿತು ಇವಾಗ ಒಂದು ಮಗುಗೆ ಆಹಾರ ಶುರು ಮಾಡಿದ್ರೆ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸೊ ತ್ರೀ ಡೇಸು ಬೇಕಾಗುತ್ತೆ ಅದಕ್ಕೆ ಅದು ರುಚಿ ಅನ್ನೋದು ಸಿಕ್ಕೋದಕ್ಕೆ ಸೊ ತ್ರೀ ಡೇಸ್ ಕೊಟ್ಬಿಟ್ಟು ನಾಲ್ಕನೇ ದಿನ ನೀವು ಇನ್ನೊಂದು ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡಿ ನೆಕ್ಸ್ಟು ಆ್ಯಪಲ್ ಪ್ಯೂರಿ ಸೊ ಆ ಥರ ತ್ರೀ ಡೇಸ್ ಕ್ಯಾರೆಟ್ ಪ್ಯೂರಿ ತಿನ್ನಿಸ್ಬೇಕು ನೆಕ್ಸ್ಟು ಫೋರ್ತ್ ಡೇ ಬೇಕಿದ್ರೆ ನಾವು ಆ್ಯಪಲ್ ಪ್ಯೂರಿನ ಇಂಟ್ರೊಡ್ಯೂಸ್ ಮಾಡ್ಬೋದು ಈಗ ಎಷ್ಟು ತಿನ್ ಎಷ್ಟು ಮಾತ್ರ ತಿನ್ಬಿಡ್ತಾರೆ ಒಂದು ಆರು ತಿಂಗಳು ಬಿದ್ದಿರೋ ಮಕ್ಕಳು ಎಷ್ಟು ತಿನ್ಬಿಡ್ತಾರೆ ಒಂದು ಆರು ತಿಂಗಳು ಮಕ್ಕಳು ಒಂದು ಸ್ಪೂನ್ ತಿನ್ಬೋದು ಹಬ್ಬ ಹಬ್ಬಬ್ಬ ಅಂದರೆ ಒಂದು ಸ್ಪೂನ್ ಅಥ್ವಾ ಎರಡು ಸ್ಪೂನ್ ಫೋರ್ಸಕ್ಕೆ ತಿನ್ ಅವಾಗ ಅವಾಗೇನು ಮಾಡುತ್ತೆ ಅವ್ರಿಗೆ ಫುಡ್ ಮೇಲೆ ಹೇಟ್ ಬಂದುಬಿಡ್ತು ಇಷ್ಟಪಟ್ಟು ತಿನ್ಬೇಕು ಒಂದು ಅಥವಾ ತಾಯಿ ಬೆರಳೆ ಮೊದಲನೇ ಸ್ಪೂನ್ ಅಂತ ಹೇಳಿ ಹೇಳ್ಬೋದು ಬೆರಳಲ್ಲಿ ಎತ್ತಿ ಒಂದು ಚೂರುಚೂರಿ ಚೂಪ್ಸಿ ಈ ಇಂಟ್ರೆಸ್ಟ್ ಪಟ್ಟು ತಿಂತಾರೆ ಮೊದ ಮೊದಲೇ ಉಪ್ಪೆಲ್ಲ ಹಾಕೋಕೆ ಹೋಗ್ಬೇಡಿ ಎಳೆ ಮಕ್ಕಳಿಗೆ ನೀವು ಒಂದು ಇಷ್ಟ ಇಷ್ಟು ಒಂದು ಕಾಳಷ್ಟು ಸಾಕು ಅವ್ರಿಗೆ ನಾವು ಕೊಡೋ ಫುಡ್ ಅಲ್ಲೇ ನ್ಯಾಚುರಲ್ ಆಗಿ ಅವ್ರಿಗೆಲ್ಲ ಟೇಸ್ಟ್ ಅನ್ನ ಸಿಕ್ತಿರುತ್ತೆ ಮೊದಲೇ ರುಚಿ ಕಂಡ್ಕೊ ಊಟ ಅಂತಂತಾರಲ್ಲ ಸೊ ಆ ಥರ ಬಿಗಿನಿಂಗಲ್ಲೇ ಅವ್ರಿಗೆ ಹೆಚ್ಚು ಉಪ್ಪು ಅಥವಾ ಸಕ್ಕರೆ ಎಲ್ಲ ಬಳಸೋ ಅವಶ್ಯಕತೆ ಇಲ್ಲ ಸೊ ಕ್ಯಾರೆಟ್ ಪ್ಯೂರಿ ಕೊಡೋದು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಯಾವ್ಯಾವ ಪ್ಯೂರಿನ್ ಕೊಡ್ಬೋದು ಮುಂಜಾಗ್ರತಾ ಕ್ರಮ ಏನು ತಗೋಬೇಕು ಮಗುಗೆ ಊಟ ಮಾಡಿಸ್ಬೇಕಾದ್ರೆ ಅಂದ್ರೆ ಮಗು ಊಟ ಮಾಡಿಸ್ಬೇಕಾರೆ ಕಾಲ ಮೇಲೆ ಹಾಕ್ಕೊಂಡು ನಾವೇನು ಮಾಡ್ತೀವಿ ಸರಿ ತಿಂತೀವಿ ಚಿನ್ಮೈನ್ಗೆ ನಾನು ಹಾಗೆ ಮಾಡಿದ್ದು ನೋಡಿ ಚಿನ್ಮೈನ್ಗೆ ಬುರಿ ಅವ್ನಿಗೆ ಊಟ ಅಂತ ಶುರು ಮಾಡಿದಾಗ ಈ ಪ್ಯಾಕೆಡ್ ಒಂದು ಫುಡ್ ಬರುತ್ತಲ್ಲ ಅದೊಂದು ಶುರು ಮಾಡಿದ್ದು ಅದ್ರ ಜೊತೆಗೆ ರಾಗಿ ಸರಿ ಇವಾಗಲೂ ತರಕಾರಿ ಅಂತಂದ್ರೆ ಅವ್ನಿಗೆ ಇಷ್ಟ ಆಗಲ್ಲ ಹಂಗೆ ಮಾಡ್ಕೊಬೇಡಿ ಫಸ್ಟ್ ಫಸ್ಟ್ ಎಲ್ಲದನ್ನು ಇಂಟ್ರೊಡ್ಯೂಸ್ ಮಾಡ್ಕೋತಾ ಹೋಗಿ ಆಮೇಲೆ ಎಲ್ಲ ತಿನ್ನೋಕೆ ಶುರು ಮಾಡ್ತಾರವರು ಸೊ ಅವ್ನ ವಿಷಯದಲ್ಲಿ ಮಾಡ್ಕೊಂಡಿದ್ದ ತಪ್ಪು ಇವಾಗ ಅರ್ವಾಗುತ್ತೆ ಇನ್ನೊಂದೇನಂದ್ರೆ ಮಕ್ಕಳು ಊಟ ಮಾಡಿಸ್ಬೇಕಾದ್ರೆ ಕಾಲು ಮೇಲೆ ಹಿಂಗೆ ಹಾಕ್ಕೊಂಡು ನಾವೇನು ಮಾಡ್ತೀವಿ ಸ್ಪೂನಲ್ಲಿ ತೆಗೆದು ತಿನ್ನಿಸ್ತೀವಿ ಮಗು ಅಥವಾ ಬೆರಳಲ್ಲಿ ತೆಗೆದು ತಿನ್ನಿಸ್ತೀವಿ ಸ್ನೇಹಿತರೆ ಹಾಗಲ್ಲ ಹೀಗೆ ಕೂರಿಸ್ಕೊಳ್ಳಿ ಮಡ್ಲಲ್ಲಿ ಕೂರಿಸ್ಕೊಂಡು ಮಗುಗೆ ಈ ರೀತಿ ಸಪೋರ್ಟ್ ಕೊಟ್ಟು ತಿನ್ನಿಸಿ ಸ್ವಲ್ಪ ಮಗು ಈ ಥರ ಪೊಸಿಷನಲ್ಲಿ ಸೊ ಕೈ ಮೇಲೆ ಇಲ್ಲಿ ಇಟ್ಕೊಳ್ಳಿ ತಲೆನ ಹೀಗೆ ಇಟ್ಕೊಂಡು ತಿನ್ನಿಸಿ ಸೊ ಮಗು ಈಸಿಯಾಗಿ ಡೈಜೆಷನ್ ಮಾಡಿಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ಮತ್ತಿನ್ನೇನೂ ಇಲ್ಲ ಸೊ ಯೋಹಿತ ಅಂತ ನೋಡಿ ಅವನಿಗೆ ಚಿಕ್ಕ ಪುಟ್ಟು ಚೇರಿತು ಅದ್ರ ಮೇಲೆ ಕೂರಿಸ್ಬಿಟ್ಟು ತಿನ್ಸ್ತಾ ಇದೆ ನನಗೆ ಅಷ್ಟಕ್ಕೆ ಸಮಾಧಾನ ಆಗ್ತಿರ್ಲಿಲ್ಲ ಇಲ್ಲೇ ಮಡ್ಲಲ್ಲಿ ಕರ್ಸ್ಕೊಂಡು ಕೈ ಮೇಲೆ ಹಾಕೊಂಡು ಕೂಡ ಜಾಸ್ತಿ ತಿನ್ಸ್ತಿದ್ದೆ ಆ ಪೊಸಿಷನ್ ಹೊಸ ಆಹಾರನ ಪರಿಚಯಿಸ್ತೀರಾ ಮಕ್ಕಳಿಗೆ ಅಂತಂದ್ರೆ ಬೆಳಗಿನ ಹೊತ್ತೆ ಪರಿಚಯಿಸಿ ಬೆಳಗಿನ ಹೊತ್ತೆ ಕೊಡಿ ಯಾಕೆ ಅಂತಂದ್ರೆ ಇವಾಗ ನೀವು ರಾತ್ರಿ ಹೊತ್ತೇನಾದರೂ ಇನ್ ಕೇಸ್ ಮಗುಗೆ ತಿನ್ನಿಸಿದ್ರಿ ಹೊಟ್ಟೆ ನೋವು ಬಂತು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೂ ಬೆಳಗ್ಗೆ ಹೊತ್ತಾರೆ ಅಟ್ಲೀಸ್ಟ್ ಮಗು ಆಡೋದು ಕ ಕಾಲು ಆದ್ರೂ ಹೀಗೆ ಆಡಿಸುತ್ತೆ ಜೀರ್ಣ ಮಾಡ್ಕೊಳ್ಳುತ್ತೆ ಸೊ ಹೊಸ ಆಹಾರ ಕೊಡಿದ್ರೆ ಬೆಳಗ್ಗೆ ಹೊತ್ತು ಕೊಡಿ ಅಂತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದೆಲ್ಲ ಒಂದಷ್ಟು ಟಿಪ್ಸ್ ಆದರೆ ಫ್ರೆಂಡ್ಸ್ ಈಗ ನಾನು ಹೇಳಿದೆ ನಿಮಗೆ ಒಂದು ತ್ರೀ ಡೇಸ್ ಆದಮೇಲೆ ಫೋರ್ತ್ ಡೇಗೆ ಹೊಸ ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡಿ ಒಂದೇ ಆಹಾರದಿಂದ ಶುರು ಮಾಡಿ ಅಂತ ರು ಕೊಟ್ಟರೆ ಕ್ಯಾರೆಟನ್ನು ಬೇಯಿಸಿ ಅಂದರೆ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಸ್ಮ್ಯಾಶ್ಗಿಂತ ನೀವು ಬ್ಲೆಂಡರು ಅಥವಾ ಜಾರು ಸ್ಮಾಲ್ ಜಾರ್ ಬರುತ್ತಲ್ಲ ಸೊ ಅದ್ರಲ್ಲಿ ನುಣ್ಣ ಕ್ರೂಬ್ಬಿಟ್ರೆ ಅದೇ ಕ್ಯಾರೆಟ್ ಪ್ಯೂರಿ ಸೊ ಹೀಗೆ ಬೇಯಿಸಿ ಅದನ್ನು ಬ್ಲೆಂಡ್ ಮಾಡೋದು ಅಂದರೆ ತಿಳ್ಕಿರಬೇಕು ಗಂಜಿ ಥರ ಇರಬೇಕು ಅದು ಮಗುಗೆ ತಿನ್ನೋದಕ್ಕೆ ಗಂಟ್ಲಲ್ಲಿ ಇರೋ ಥರ ಇರಬೇಕು ಮತ್ತು ನೀರು ವಿಷಯಕ್ಕೆ ಬಂದರೆ ನಾನು ಯೋಹಿತನಿಗೆ ಸಾಮಾನ್ಯವಾಗಿ ಆ ಥರ ಪ್ಯೂರಿ ಏನಾದ್ರು ತಿನ್ಸಿದಾಗ ತಿನ್ಸಿದ ನಂತರ ನಾನು ಹಾಲು ಕುಡ್ಸೋಕೆ ಹಾಕೊತಾ ಇದ್ದೆ ಸೊ ನೀರು ಅನ್ನೋದನ್ನು ಅಷ್ಟೊಂದು ಏನು ಕೊಟ್ಟಿಲ್ಲ ನೀವು ಕುಡಿಸೋದಾದರೆ ಒಂದು ಸ್ಪೂನು ಕುಡಿಸಿದ್ರು ಸಾಕು ಒಂದು ಒಂದು ಸ್ಪೂನು ತಿಂದಾಗ ಗಂಟ್ಲಿಗೆ ನಾನು ಸಿಕ್ಕಾಕೋತಿದ್ದೆ ಮಗುಗೆ ಒಂಚೂರು ನಾನು ಹಾಲು ಕುಡಿಯೋಕಾಕೊತಾ ಇದ್ದೆ ಮಗುನ ಹಾಲು ಕುಡಿಸೋಕ್ಕೆ ಸೊ ನೋಡ್ಕೊತ ನೋಡ್ಕೊತ ಇಂಟ್ರಡ್ಯೂಸ್ ಮಾಡ್ಕೊಂಬನ್ನಿ ಒಂದು ನಾಲ್ಕು ದಿನ ಆದಮೇಲೆ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳಿ ನಾಲ್ಕು ದಿನ ಆದಮೇಲೆ ಇನ್ನೊಂದು ಫುಡ್ಡನ್ನು ಆಮೇಲೆ ಹಾಕ್ತಾ ಬಂತು ಒಂದು ಹದಿನೈದು ದಿನ ಆಯಿತು ಅಂದಾಗ ಈ ಗಂಜಿ ಅಂದ್ರೆ ಕಿದು ಮತ್ತು ರಾಗಿದು ಅದ್ರ ಜೊತೆಗೆ ತರಕಾರಿನ ಬೇಯಿಸಿ ಚೆನ್ನಾಗಿ ತರಕಾರಿನ ಬೇಯಿಸಿ ಅದ್ರದ್ದು ಗಂಜಿ ಈ ಥರ ಅವ್ರಿಗೆ ಸೂಪ್ಗಳನ್ನ ಇಂಟ್ರಡ್ಯೂಸ್ ಮಾಡ್ಕೋತಾ ಬನ್ನಿ ಆಮೇಲೆ ಹೋಗ್ತಾ ಹೋಗ್ತಾ ಹೇಗಿರಬೇಕು ಅಂದರೆ ಕನ್ಸಿಸ್ಟೆನ್ಸಿ ಮೊದಲು ಸ್ವಲ್ಪ ತೆಳು ಇರಲಿ ಆಮೇಲೆ ಹೋಗ್ತಾ ಬಂತು ಸೆವೆನ್ ಮಂತ್ ಆಯಿತು ಏಯ್ಟ್ ಮಂತ್ಸ್ ಬಂತು ಅಂದಾಗ ಇನ್ನೊಂದು ನೀವು ಎಚ್ಚರಿಕೆ ವಹಿಸ್ಬೇಕು ಅಂದರೆ ಮಗುವಿಗೆ ಆಹಾರನ ಇಂಟ್ರೊಡ್ಯೂಸ್ ಯಾವ ಯಾವ್ಯಾವ ತಿಂಗಳಿಗೆ ಯಾವ್ಯಾವದನ್ನ ಮಾತ್ರ ಆ ಥರ ಬೇಡ ಸೊ ಈ ಮಂತಲ್ಲಿ ನಾನು ಇದನ್ನು ಕೊಡ್ಬೋದು ಓಕೆ ಕೊಡ್ಬೋದು ಯೋಹಿತಂಗ್ ಏನಾಯ್ತು ಅಂದರೆ ಇನ್ನು ಏಯ್ಟ್ ಮಂತ್ಸಿಗೆ ಅವ್ನಿಗೆ ಎಂಟು ತಿಂಗಳಿಗೆ ಬಿದ್ದಿರಲಿಲ್ಲ ಅವನಿಗೆ ನಾನು ಸೆವೆನ್ ಮಂತಲ್ಲಿದ್ದಾಗೆ ಅವನಿಗೆ ಮ್ಯಾಂಗೋ ಪ್ಯೂರಿ ಕೊಟ್ಬಿಟ್ಟೆ ಸೊ ಏನಾಯಿತು ಸ್ವಲ್ಪ ಕಾನ್ಸ್ಟಪೇಷನ್ ತರ ಆಯ್ತು ಅಂದ್ರೆ ಲೂಸ್ ಮೋಷನ್ ಆಯ್ತು ಲೂಸ್ ಟೂಲ್ಸ್ ಆಯ್ತು ಬಟ್ ಓಕೆ ರಿಕವರ್ ಆದ ಏನು ತೊಂದರೆ ಆಗಲಿಲ್ಲ ಸೊ ಮಕ್ಕಳಿಗೆ ಏನಾದ್ರು ಲೂಸ್ ಮೋಷನ್ ಆಗ್ತಿದೆ ಸಿಕ್ಕಾಪಟ್ಟೆ ಅಂದ್ರೆ ವಿಡಿಯೋ ಮಾಡಿದ್ದೀನಿ ನೋಡಿ ಸೊ ದಾಳಿಂಬೆ ಹಣ್ಣಿನ ಒಂದು ರಸವನ್ನು ಕೊಡೋದ್ರಿಂದ ಮಕ್ಕಳಿಗೆ ಆದಷ್ಟು ಬೇಗ ಕಾನ್ಸ್ಟ್ರಪೇಷನ್ ತೊಂದರೆ ಸರಿ ಹೋಗುತ್ತೆ ನ್ಯಾಚುರಲ್ ಆಗಿ ಅಂದ್ರೆ ಈ ರೀತಿಯ ಒಂದಷ್ಟು ಜಾಗರೂಕತೆಯನ್ನು ವಹಿಸಿ ಒಂದೇ ಸತಿ ಎಲ್ಲ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಒಂದೊಂದು ತಿಂಗಳಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಈಗ ಆ್ಯಪಲ್ ಪ್ಯೂರಿ ಬನಾನಾ ಬನಾನಾ ಬಾಳೆಹಣ್ಣನ್ನು ಕೊಡಿ ಅಂತ ಹೇಳ್ತಾರೆ ಸ್ನೇಹಿತರೆ ಬಟ್ ನಮ್ಮ ಕಡೆ ಎಲ್ಲ ಮಗುಗೆ ಬನಾನಾ ಪ್ಯೂರಿ ಕೊಡಬೇಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡಬೇಕು ನೋಡ್ತೀವಿ ನಾನು ಅಂತ ನೋಡ್ತೀನಿ ಯಾಕೆಂದರೆ ಕಫ ಕಟ್ಬಿಡುತ್ತೆ ಅಂತ ಪಚ್ಚುಬಾಳೆಹಣ್ಣಿನ ಪ್ಯೂರಿ ಮಗುಗೆ ಕೊಟ್ಟರೆ ಕಫ ಕಟ್ಟೋ ಅಂತ ಚಾನ್ಸಸ್ ಇರುತ್ತೆ ಅಂತ ಅನಿಸುತ್ತೆ ನನಗೇನು ಸೊ ನಾನು ನನ್ನ ಮಕ್ಕಳಲ್ಲಿ ನೋಡ್ಕೊಂಡಿದ್ದು ನಿಮ್ಮ ಮಕ್ಕಳು ನಾನು ಅದೇ ಹೇಳೋದು ನಿಮಗೆ ದೇಹ ಪರಿಸ್ಥಿತಿ ನೋಡ್ಕೊಳ್ಳಿ ಅವ್ರ ಮಕ್ಕಳಿಗೂ ಕೂಡ ನಾನು ಪಚಬಾಳೆಹಣ್ಣು ಕೊಡಲ್ಲ ಯಾಲಕ್ಕಿ ಬಾಳೆಹಣ್ಣು ಕೊಡ್ತೀನಿ ಯಾಳಕ್ಕಿ ಬಾಳೆಹಣ್ಣು ಚಿಕ್ಕದು ಕೂಡ ಇರುತ್ತೆ ಅದ್ರ ಜೊತೆಗೆ ಅವ್ರಿಗೆ ಅಷ್ಟು ಕಫ ಕೂಡ ಕಟ್ಟೋದಿಲ್ಲ ಅಂತ ಹೇಳ್ತಾರೆ ನೋಡಿಕೊಂಡು ಕೊಡಿ ಈಗ ಬನಾನ ಪ್ಯೂರಿ ಕೊಡಬಹುದು ಹೌದು ಕೊಡಬಹುದು ಆರು ತಿಂಗಳು ಮಕ್ಕಳಿಗೆ ಬಟ್ ನೋಡಿಕೊಂಡು ಕೊಡಿ ಇವಾಗ ನಾನು ಯೋಹಿತಂಗು ಕೂಡ ಮಧ್ಯಾಹ್ನ ಊಟ ಆದಮೇಲೆ ಒಂದೊಂದು ಬಾಳೆಹಣ್ಣು ತಿನ್ನಿಸ್ತೀನಿ ಮಧ್ಯಾಹ್ನ ಟೈಮಲ್ಲಿ ತಿನ್ನಿಸ್ತೀನಿ ರಾತ್ರಿ ಹೊತ್ತು ತಿನ್ನಿಸಲ್ಲ ಸ್ವಲ್ಪ ಆ ಥರ ನೋಡಿಕೊಂಡು ಫುಡ್ಡನ್ನು ಕೊಡ್ತಾ ಹೋಗಿ ಮಕ್ಕಳಿಗೆ ನಾನು ಹೇಳ್ದಾಗೆ ಕ್ಯಾರೆಟ್ ಪ್ಯೂರಿ ಆ್ಯಪಲ್ ಪ್ಯೂರಿ ಬನಾನಾ ಪ್ಯೂರಿ ಬೀಟ್ರೂಟ್ ಪ್ಯೂರಿ ಬೀಟ್ರೋಟ್ ಪ್ಯೂರಿ ಯೋಹಿತ ಇಷ್ಟಪಡ್ತಿರ್ಲಿಲ್ಲ ಏನು ಇದನ್ನೆಲ್ಲ ಬೇಯಿಸಿ ಆ್ಯಪಲ್ದು ಸಿಪ್ಪೆ ತೆಗೆದುಬಿಡಿ ಆ್ಯಪಲ್ ಪ್ಯೂರಿ ಮಾಡಬೇಕಾದ್ರೆ ಸೊ ಬೇಯಿಸಿ ಬ್ಲೆಂಡರಾಗಿ ಹಾಕಿ ಆಮೇಲೆ ರಾಗಿ ಸರಿ ಮಾಡಿಟ್ಕೊಂಡಿರಿ ಆಗಾಗ ರಾಗಿ ಸರಿನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿ ಅದ್ರ ಜೊತೆಗೆ ಹಕ್ಕಿ ರಾಗಿ ಸರಿ ಅಂತಂದರೆ ಎಲ್ಲ ಆ್ಯಡ್ ಮಾಡಿರ್ತಾರೆ ಅದ್ರ ಜೊತೆಗೆ ಮತ್ತು ಪ್ಯಾಕ್ಡ್ ಫುಡ್ಸು ಅದು ರೆಡಿಮೇಡ್ ಬರುತ್ತಲ್ಲ ಸೊ ಗೊತ್ತಿರುತ್ತೆ ಎಲ್ಲರಿಗೂ ನೇಮು ಸೊ ಕಾಪರೇಟಿವ್ ಶೂ ಬರುತ್ತೆ ಅಂತ ನೇಮ್ ಹೇಳ್ತಲ್ಲ ಅಷ್ಟು ಪ್ರಿಫ್ರ ಫ್ರಿ ಪ್ರಿಫರ್ ಮಾಡಿಲ್ಲ ನನ್ನ ಮಕ್ ನನ್ನ ಮಕ್ಕಳಿಗೆ ಸೊ ಅದೇನೋ ಬೂಸಾ ಇದ್ದಂಗೆ ಇರುತ್ತೆ ಸೊ ಅದರಲ್ಲಿ ಏನಂತೆ ಎನರ್ಜಿ ಇರೋಲ್ಲ ಸುಮ್ಮನೆ ಮಕ್ಕಳು ಆಗ್ತಾರೆ ಅಷ್ಟೇ ಬಟ್ ಎನರ್ಜಿ ಇರಲ್ಲ ಮನೆಯದೇ ಒಂದು ಸ್ವಲ್ಪ 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 ಈಗ ಎಂಟು ತಿಂಗಳು ತುಂಬಿ ಬಿತ್ತು ಒಂಬತ್ತು ತಿಂಗಳು ಅಂತಂದಾಗ ಸ್ವಲ್ಪ ಮನೇಲಿ ಮಾಡಿರೋದು ಅನ್ನ ಮೆ ಮಾಡ್ಕೊಂಬಿಟ್ರೆ ಮಕ್ಕಳಿಗೆ ಬೆಣ್ಣೆ ಅದಂಗೆ ಆಗುತ್ತೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ನೀವೇ ನೋಡ್ತಿರ್ತಾರ ವಿಡಿಯೋದಲ್ಲಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ನಾವು ಮಾಡಿರೋವಂಥ ತಿಳಿ ಸಾರು ಈ ಥರ ಹಾಕ್ಕೊಂಡು ಬರ್ತಾ ಬರ್ತಾ ವರ್ಷಕ್ಕೆ ಬರ್ತಾ ಬರ್ತಾ ಸ್ನೇಹಿತರೆ ನಾನು ಯೋಹಿತನಿಗೆ ಯಾವುದೇ ರೀತಿ ಸರಿ ಪೌಡ್ರ್ ಮಾಡ್ಕೊಂಡಿಲ್ಲ ನೀವು ನೋಡಿದಾಗೆ ನಾವು ಕೇಳ್ತಿರ್ತೀರ ಆಕೆ ಏನು ಫುಡ್ ತಿನ್ನಿಸ್ತೀರಾ ಏನು ಫುಡ್ ತಿನ್ನಿಸ್ತೀರ ಪಾಪುಗೆ ಅಂತ ಅವ್ನಿಗೆ ನಾವು ಮಾಡೋ ನಾವು ತಿನ್ನುವಂಥ ಫುಡ್ಡನ್ನೇ ತಿನ್ನಿಸ್ತೀವಿ ಸೊ ಎಲ್ಲ ಪೌಷ್ಟಿಕಾಂಶ ಅವ್ನಿಗೂ ಕೂಡ ಸಿಗುತ್ತೆ ಸೊ ಅವ್ನಿಗೆ ಅಂತ ಇವಾಗಲೂ ಕೂಡ ಸರಿ ಮಾಡೋದು ಅದೆಲ್ಲ ಏನಿಲ್ಲ ಸ್ನೇಹಿತರೆ ಎಲ್ಲ ರೂಢಿ ಮಾಡಿದ್ದೀವಿ ಮಕ್ಕಳಿಗೆ ಎಲ್ಲ ತರಕಾರಿ ಹಣ್ಣು ಎಲ್ಲ ತಿಂತಾನೆ ಸೊ ತಿಂಗ್ ತಿಂಗಳು ನೋಡ್ಕೋತಾ ನೋಡ್ಕೊತಾ ಹ್ಯಾಡ್ ಮಾಡ್ಕೊಬನ್ನಿ ನಿಮ್ಗೆ ಡೌಟ್ ಏನಾದರೂ ಇದ್ದರೆ ಸರ್ಚ್ ಮಾಡಿ ಈ ಮಂತ್ಗೆ ಈ ಫುಡ್ಡನ್ನು ಕೊಡಬಹುದಾ ಅಂತ ಸರ್ಚ್ ಮಾಡಿ ನಿಮ್ಗೆ ಬೇಕಿದ್ರೆ ಕೇಳಿ ಅಕ್ಕ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಕ್ಕ ಈ ಮಂತಲ್ಲಿ ಈ ಫುಡ್ಡನ್ನು ಕೊಡಬಹುದಾ ಮಗುಗೆ ಅಂತ ಕೇಳಿ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ನಾನು ಆದಷ್ಟು ಆ್ಯಕ್ಟಿವ್ ಇರೋದೇ ನಾನು ಯೂಟ್ಯೂಬಲ್ಲಿ ಸೊ ನೀವು ನಾನು ಏನೇ ಕೇಳಬೇಕು ಅಂದರೆ ಇಲ್ಲೇ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಸ್ವಲ್ಪ ನನಗೆ ಮೇಲಲ್ಲಿ ಮಾಡಿದ್ರೆ ಅಥವಾ ಇನ್ಸ್ಟಾದಲ್ಲೆಲ್ಲ ಮೆಸೇಜ್ ಮಾಡಿದರೆ ಅಷ್ಟು ನೋಡೋಕ್ಕೆ ಹೋಗಲ್ಲ ಇಲ್ಲಾದರೆ ನಾನು ನೋಡ್ತಿರ್ತೀನಿ ಸೊ ನನಗೆ ಗೊತ್ತಾಗುತ್ತೆ ಸಡನ್ ರಿಪ್ಲೈ ಮಾಡಬಹುದು ಇಷ್ಟೆಲ್ಲ ಒಂದೇ ಹೊರತಾಗಿ ಕೆಲವೊಂದು ಫುಡ್ ತಿಂದಾಗ ಮಕ್ಕಳಿಗೆ ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ ಅಥವಾ ಈ ಥರ ಲೂಸ್ ಟೂಲ್ಸ್ ಆಗುತ್ತೆ ಅಂತಂದಾಗ ಅದಕ್ಕೂ ಕೂಡ ಮನೆಯಲ್ಲಿ ಒಂದಷ್ಟು ಮ ಮನೆ ಮದ್ದುಗಳನ್ನು ಟ್ರೈ ಮಾಡಿ ನ್ಯಾಚುರಲ್ ಬೇಬಿಗೆ ಕೊಡೋವಂಥ ಫುಡ್ಡಲ್ಲೇ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೋದು ಅಂತ ಈಗ ಮಗುಗೆ ಲೂಸ್ ಟೂಲ್ಸ್ ಆಗ್ತಿದ್ರೆ ನಮ್ಮ ಕಡೆ ಒಂದು ಸ್ವಲ್ಪ ಮಕ್ಕಳು ಸುಮಾರಾಗಿ ಆಗಿದ್ದಾರೆ ಒಂದು ಎಂಟು ಒಂಬತ್ತು ತಿಂಗಳು ಒಂಬತ್ತು ತಿಂಗಳಾಗಿದೆ ಅಂತಂದರೆ ಓಕೆ ಬೇಳೆಕಟ್ಟು ಸಾರು ಅಂದರೆ ಬೇಳೆ ಬೇಳೆಕಟ್ಟು ಸಾರು ಅನ್ನ ಮಾಡಿ ತಿನ್ನಿಸ್ತಾರೆ ಸೋ ಕಂಟ್ರೋಲ್ ಆಗುತ್ತೆ ನ್ಯಾಚುರಲಾಗಿ ಇದೆಲ್ಲ ಒಂದಿಷ್ಟು ಸ್ಯಾಲ್ ಎಲ್ಲೂ ಇರೋದಲ್ಲ ಸ್ನೇಹಿತರೆ ನಮಗೆ ಗೊತ್ತಿರುತ್ತಿದ್ದಲ್ಲ ನಾವು ಅರ್ತ್ಕೋಬೇಕು ತಿಳ್ಕೊಬೇಕು ಮಗುಗಾದರೆ ಅವ ಪ್ಯೂರಿ ಕೊಡಿ ಚಿಕ್ಕು ಪ್ಯೂರಿ ಕೊಡಿ ಸಪೋಟ ಹಣ್ಣಿಂದು ಪ್ಯೂರಿ ಕೊಡಿ ಆಮೇಲೆ ಆ್ಯಪಲ್ ಪ್ಯೂರಿ ಕೊಡಿ ಕ್ಯಾರೆಟ್ ಪ್ಯೂರಿ ಕೊಡಿ ಈ ಥರ ಎಲ್ಲದನ್ನೂ ರೂಢಿ ಮಾಡ್ಕೋತಾ ಬನ್ನಿ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಎಲ್ಲದನ್ನೂ ತಿನ್ನೋ ಥರ ಆಗಬೇಕು ಮಕ್ಕಳು ವರ್ಷ ತುಂಬಿದ ಮೇಲೆ ಸೊ ಚುರುಚೂರೆ ಚೂರುಚೂರು ಆ್ಯಡ್ ಮಾಡ್ಕೊತ ಬನ್ನಿ ಹುಷಾರಾಗಿ ಸ್ವಲ್ಪ ನೋಡ್ಕೊಳ್ಳಿ ಸೊ ಇದಿಷ್ಟೇ ಸ್ನೇಹಿತರೆ ಇನ್ನೇನು ಎಕ್ಸ್ಟ್ರಾ ಅನ್ನೋದಿಲ್ಲ ಮಕ್ಕಳು ಕುರಿತಾಗಿ ಅವ್ರ ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಯಾವ ರೀತಿ ಮುಂಜಾಗ್ರತಾ ಕ್ರಮ ತೊಗೋಬೇಕು ಅನ್ನೋದ್ರ ಸಲುವಾಗಿ ಒಂದಷ್ಟು ಟಿಪ್ಸ್ಗಳು ನಾನು ಇಟ್ಟಿದ್ದೀನಿ ಮುಂದೆ ಬರುವಂಥ ವಿಡಿಯೋದಲ್ಲಿ ನಾನು ಈಗ ಮಕ್ಕಳು ಸಣ್ಣ ಇದ್ದಾರೆ ಅವ್ರ ತೂಕ ಜಾಸ್ತಿ ಮಾಡಬೇಕು ವೆಯ್ಟ್ ಗೇನ್ ಆಗಬೇಕು ನಮ್ಮ ಮಕ್ಕಳು ಕಮೆಂಟಲ್ಲಿ ಕೇಳ್ತಿದ್ದೀರಾ ಸೊ ಮಕ್ಕಳು ತೂಕ ಹೆಚ್ಚಿಸುವಂಥ ಆಹಾರ ಯಾವುದು ಅಂದರೆ ಇವಾಗ ನಾನು ನನ್ನ ಮಕ್ಕಳಿಗೆ ಯಾವ್ಯಾವ ಟೈಮ್ಗೆ ಹಿಂಗೆ ಹೆಂಗೆ ತಿನ್ಸ್ತೀನಿ ಯೋಹಿತನೇ ಇವಾಗ ಎಕ್ಸಾಂಪಲ್ ಇಟ್ಕೊಂಡು ತೋರ್ಸೋಣ ಅಂದ್ಕೊಂಡಿದ್ದೀನಿ ಯಾವ ಟೈಮ್ಗೆ ಏನೇನು ತಿನ್ಸ್ತೀನಿ ಯಾವ್ಯಾವ ಥರ ಊಟ ಮಾಡಿದ್ರೆ ತಿನ್ ಮಾಡಿಸೋದು ಮಕ್ಕಳಿಗೆ ಟೆಕ್ನಿಕ್ಸು ಅಂತ ಅನ್ನೋದನ್ನೆಲ್ಲ ತೋರ್ಸೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಲೆಟ್ಸಿ ನೋಡೋಣ ಅದಕ್ಕಿಂತ ಮೊದಲು ಇನ್ನೊಂದು ವೀಡಿಯೋ ಮಾಡೋದಿದೆ ಖಂಡಿತವಾಗ್ಲೂ ಅದನ್ನು ಮಾಡ್ತೀನಿ ಸಾಕಷ್ಟು ವೀಡಿಯೋಸ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ಎಲ್ಲೋ ಒಂದಷ್ಟು ಇನ್ಫಾರ್ಮೇಟಿವ್ ಆಗಿತ್ತು ಸೊ ಈ ಹೊಸ ಮಕ್ಕಳಿಗೆ ಹೊಸದಾಗಿ ಮಕ್ಕಳಿಗೆ ಆಹಾರನ ಶುರು ಮಾಡ್ಬೇಕಾದ್ರೆ ಏನು ಮುಂಜಾಗ್ರತಾ ಕ್ರಮ ತಗೋಬೇಕು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡ್ತಿಲ್ಲ ಲೈಕ್ ಬರ್ತಿಲ್ಲ ನನಗೆ ವ್ಯೂಸ್ ಬರ್ತಿದೆ ಲೈಕ್ ಬರ್ತಿಲ್ಲ ಸೊ ನಂಗೆ ಖುಷಿಯಾಗುತ್ತೆ ಲೈಕ್ಸ್ ನೋಡಿದ್ರೆ ಇನ್ನೇನಿಲ್ಲ ಮತ್ತು ಇಷ್ಟ ಆದರೆ ಶೇರ್ ಕೂಡ ಮಾಡಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್